ಹಾಯ್ ಹಲೋ ಫಮ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಕುಕ್ಕರಹಳ್ಳಿಯ ಪಾರ್ಕಿಂಗ್ ಏರಿಯಾ. ತುಂಬಾ ಸ್ಪೇಷಿಯಸ್ ಆಗಿದೆ ಬೈಕು ಮತ್ತು ಕಾರ್ ನಿಲ್ಲಿಸೋದಕ್ಕೆ. ನೀವು ನೋಡ್ತಿರೋವಂಥದ್ದು ಇದು ಸಂಪೂರ್ಣ ಪಾರ್ಕಿಂಗ್ ಏರಿಯಾ. ಬನ್ನಿ ಇವಾಗ ಮುಂದೆ ಹೋಗೋಣ. 18ನೇ ವರ್ಷದ ಫಲಪುಷ್ಪ ಪ್ರದರ್ಶನ ತೋಟಗಾರಿಕಾ ಇಲಾಖೆ ಮೈಸೂರು ವಿಶ್ವವಿದ್ಯಾನಿಲಯವರು ಪ್ರಸ್ತುತಪಡಿಸ್ತಿದ್ದಾರೆ. ಬನ್ನಿ ಇವಾಗ ಏನೇನಿದೆ ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ನೀವಿಲ್ಲಿ ಫ್ಲವರ್ಸು ಮತ್ತು ನಂತರ ತರಕಾರಿಗಳೆಲ್ಲ ಬೆಳೆದಿದ್ದಾರೆ, ಒಂದೊಂದಾಗೆ ನೋಡ್ತಾ ಹೋಗೋಣ. ಸ್ಟಾರ್ಟಿಂಗಲ್ಲಿ ನಿಮಗೆ ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಫ್ಲವರ್ಸು ವಿವಿಧ ಜಾತಿಯ ಪುಷ್ಪಗಳನ್ನ ಈ ಥರ ಇಟ್ಟು ಪಾಟಲ್ಲಿಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ನೆಕ್ಸ್ಟು ಈ ಥರ ಫ್ಲವರ್ಸ್ ಕೂಡ ಇಟ್ಟಿದ್ದಾರೆ, ಇದೆಲ್ಲ ಡೆಕೋರೇಷನ್ ಪರ್ಪಸ್ಸು. ನೆಕ್ಸ್ಟ್ ನೀವು ನೋಡ್ಬೋದು ಕೊತ್ತಂಬರಿ ಸೊಪ್ಪು ಕೊರಿಯಾಂಡ್ರಮ್. ಹೀಗೆ ವಿವಿಧ ಜಾತಿಯ ಹೂಗಳನ್ನೆಲ್ಲ ನೋಡ್ಕೊಂಡು ಮುಂದೆ ಹೋದ್ಮೇಲೆ ನೋಡಿ, ಇವರೇ ಬೆಳೆದಿರ್ತಕ್ಕಂಥ ಹೂಕೋಸು ಯಾವ ರೀತಿ ಗ್ರೋತ್ ಆಗುತ್ತೆ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದಾರೆ, ನೋಡ್ಬೋದು ನೀವು. ನೆಕ್ಸ್ಟು ನವಿಲ್ ಕೋಸು ಅಂತಾರಲ್ಲ ಅದು, ಸೊ ನೋಡಿ ಇದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಅಂದರೆ ತರಕಾರಿಗಳನ್ನೆಲ್ಲ ಇಟ್ಟಿದ್ದಾರೆ, ಅದನ್ನು ನೀವು ಗಮನಿಸ್ಬೇಕಷ್ಟೆ. ಆನ್ ದ ವೇ ಹೋಗ್ತಾ ನಿಮಗೆ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. ಮತ್ತೆ ಹೂಕೋಸು ಇಟ್ಟಿದ್ದಾರೆ, ಅವರಲ್ಲಿ ಏನು ಅವೈಲಬಿಲಿಟಿ ಇದೆ ಈ ಟೈಮಲ್ಲಿ ಅದನ್ನು ಇಟ್ಟಿದ್ದಾರೆ. ಸೊ ಇದು ಯಾವ ಗಿಡ ಅಂತ ಗೊತ್ತಾಗಲಿಲ್ಲ ನನಗೆ, ನಿಮಗೇನಾದ್ರೂ ಗೊತ್ತಾದರೆ ಹೇಳಿ. ನೆಕ್ಸ್ಟ್ ನೋಡಿ ಬದನೆಕಾಯಿ ಬ್ರಿಂಜಾಲು, ಇದನ್ನು ಕೂಡ ಇಟ್ಟಿದ್ದಾರೆ. ಫುಲ್ ಇಲ್ಲೆಲ್ಲ ಮೇಂಟೈನ್ ಮಾಡ್ತಿರೋದು ತೋಟಗಾರಿಕೆ ಇಲಾಖೆ ಮೈಸೂರು ವಿಶ್ವವಿದ್ಯಾನಿಲಯದ ಇವರು. ಅದಾದಮೇಲೆ ನೆಕ್ಸ್ಟ್ ನೀವು ನೋಡಿ ಮೆಣಸಿನ್ಕಾಯಿ ಗಿಡನೂ ಇಟ್ಟಿದ್ದಾರೆ. ಸೊ ಅವ್ರು ಏನು ಅವೈಲಬಿಲಿಟಿ ಇದೆ, ಏನು ಬೆಳೆದಿದ್ದಾರೆ ಅದನ್ನು ಇಲ್ಲಿ ಶೋಕೇಸ್ ಮಾಡಿದ್ದಾರೆ. ಇದೇನು ಕಾಮನ್ ಆಗಿ ಆ ಕಡೆ ಈ ಕಡೆ ಎರಡು ಸೈಡ್ ಇದೆ, ಕಾಮನ್ ಆಗಿ ನೋಡ್ಬೋದು ನೀವು ಸ್ಟಾರ್ಟಿಂಗಲ್ಲಿ. ನೆಕ್ಸ್ಟ್ ನೋಡಿ ಟೊಮೆಟೊ ಗಿಡ ಕೂಡ ಇಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟು ನಿಮಗೆ ಏನು ಕಾಣಿಸುತ್ತೆ, ಈ ಥರ ಪ್ರತಿಯೊಂದು ತರಕಾರಿ ಗಿಡಗಳನ್ನು ಕೂಡ ಇಟ್ಟಿದ್ದಾರೆ. ಇದು ಕುಂಬಳಕಾಯಿ ಬಳ್ಳಿ. ನೆಕ್ಸ್ಟ್ ನೋಡಿ ಚೆಂಡು ಹೂವು, ಹಾಗೆ ವಿವಿಧ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸು. ಸೊ ನೀವು ನೋಡ್ತಾ ಇದ್ದೀರಾ, ಇದು ಎಲ್ಲಿ ಅಂತಂದರೆ ಕುಕ್ಕರಹಳ್ಳಿ ಕೆರೆಯಲ್ಲಿದೆ. ಸೊ ಬೆಳಗ್ಗೆ ಮತ್ತು ಸಾಯಂಕಾಲ ಓಪನ್ ಇರುತ್ತೆ, ಹೋಗಿ ನೋಡಿ. ನೋಡಿ ಇವಾಗ ಪಡವಲ್ಕಾಯಿ ಇಟ್ಟಿದ್ದಾರೆ. ನೆಕ್ಸ್ಟು ತರಕಾರಿಯ ಬಳ್ಳಿ, ಇದು ಪಡವಲ್ಕಾಯಿದು ನೋಡ್ಬೋದು. ಇದು ನಿಮಗೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಇದೆ, ನೀವು ಏನು ತುಂಬ ಒಳಗೆ ಹೋಗಿ ಹುಡುಕ್ಬೇಕು ಅಂತ ಇಲ್ಲ. ಸೋರೆಕಾಯಿ ನೋಡಿ, ಸೊ ಎಲ್ಲ ಒಂದು ಸ್ವಲ್ಪ ಒಣಗ್ದಂಗೆ ಆಗಿದೆ. ಸ್ಟಾರ್ಟಿಂಗ್ ಆವತ್ತು ಅಂದರೆ ದಸರಾ ಯಾವತ್ತು ಸ್ಟಾರ್ಟ್ ಆಯಿತು ಆವತ್ತೇ ಇಟ್ಟಿದ್ದಾರೆ, ಆದರೂ ಸ್ವಲ್ಪ ಇದಾಯ್ತಲ್ಲ ಬಳ್ಳಿಗಳೆಲ್ಲ ಮುಟ್ಟಿಟ್ಟೆಚ್ಚೆಲ್ಲ ಈಗ ಆಗಿರ್ಬೋದು ಅನ್ಕೋತೀನಿ. ಹಾಗಲಕಾಯಿ ಬಳ್ಳಿ ನೋಡಿ ಯಾವ ರೀತಿ ಇದೆ, ಇದು ಹೂವು ಹಾಗಲಕಾಯಿ ಗಿಡ ಬಳ್ಳಿದ ಹೂವು. ಸೊ ಹೀಗೆ ಕ್ರೀಪರ್ಸು ಮತ್ತು ಹೂವು ನೋಡಿ ಎಷ್ಟು ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಯಾವ್ಯಾವ್ದು ಇದಾಗುತ್ತೋ ಕಲ್ಟಿವೇಟ್ ಮಾಡಿದ್ದಾರೆ ಅದನ್ನು ಅಲ್ಲಿ ಇಟ್ಟಿದ್ದಾರೆ. ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟ್ ನೋಡಿ ಡಬ್ಬಾ ಹೂವು ಅಂತಾರೆ ಕಾಮನ್ ಆಗಿ. ಸೊ ಇದು ವೈಟ್ಲೆಸ್ಸು, ಅದೇ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಗೊಂಚಲು ಗೊಂಚಲಾಗಿ ಬಿಡುತ್ತೆ. ಇದೆಲ್ಲ ಫುಲ್ಲು ಮುಳ್ಳಿರುತ್ತೆ, ನೋಡ್ಕೊಂಡು ಇದು ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ. ಕುಕ್ಕರಹಳ್ಳಿ ಅಂತ ಹೇಳಿ ಕುಕ್ಕರಹಳ್ಳಿ ಕೆರೆ ತೋರಿಸ್ಲಿಲ್ಲ ಅಂದರೆ ಯಾವ ರೀತಿ ಹೇಳಿ. ನೋಡಿ ಒಂದು ಮುನ್ಸೂಚನೆ ಕೊಟ್ಟಿದ್ದಾರೆ, ಈ ಕೆರೆಯಲ್ಲಿ ಮೋಸ್ಟ್ಲೇ ಇದೆ, ಯಾರು ಇಳಿಯೋಕ್ಕೆ ಹೋಗಬೇಡಿ ಮತ್ತು ಉಳ್ಕೊಯ್ಬೇಡಿ ಅಂತ ಹೇಳಿದ್ದಾರೆ. ನೀವು ನೋಡ್ತಿರೋವಂಥದ್ದು ಇದೆ ವಿಶಾಲವಾದಂಥ ನಮ್ಮ ಮೈಸೂರಿನ ಕುಕ್ಕರಹಳ್ಳಿಯ ಕೆರೆ. ಈ ಕೆರೆ ಒಂದು ರೌಂಡ್ ಹಾಕೊಂಬರೋಕ್ಕೆ ನಿಮಗೆ ಏನಿಲ್ಲ ಅಂತಂದರೂ 30-45 minutes ಬೇಕು. ಅರ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಎಲ್ಲ ಬರ್ತಾರೆ. ವಾಯು ವಿಹಾರ, ಎಕ್ಸಸೈಸ್ ಮಾಡೋರು ಎಕ್ಸಸೈಸ್ ಮಾಡ್ತಾರೆ, ವಾಕಿಂಗ್ ಮಾಡೋರು ವಾಕಿಂಗ್ ಮಾಡ್ತಾರೆ, ಜಾಗಿಂಗ್ ಮಾಡೋರು ಜಾಗಿಂಗ್ ಮಾಡ್ತಾರೆ. ಇಟ್ಸ್ ಯುವರ್ ಪ್ಯಾಷನ್, ನೀವು ಯಾವ ರೀತಿ ರೂಢಿಸ್ಕೊಳ್ತೀರಾ ಅಥವಾ ಯಾವ ರೀತಿ ಅಭ್ಯಾಸ ಇದೆ ಅಂತ ನೋಡಿ. ಇಲ್ಲಿ ಇಟ್ಟಿದ್ದಾರೆ ಆಲ್ರೆಡಿ ಗಿಡಗಳನ್ನ ನೆಕ್ಸ್ಟು ರಿಪ್ಲೇಸ್ಮೆಂಟ್ ಮಾಡೋಕ್ಕೆ. ಸೊ ಹಳೇದಾದಂಗೆ ಅದು ಇದು ಚೇಂಜ್ ಮಾಡ್ತಿರ್ತಾರೆ. ಇದು ನೋಡಿ ದೊಡ್ಡದಾದಂಥ ಆಲದ ಮರ ನೋಡಿ, ಇಲ್ಲಿ ಬೇರೆಲ್ಲ ಬಿಟ್ಟಿದ್ದಾರೆ. ಇಲ್ಲೂ ವ್ಯಾಯಾಮ ಮಾಡ್ತಿರ್ತಾರೆ. ಇಲ್ಲೇ ಒಂದು ಒಳಗೆ ಚಿಕ್ಕದಾದಂಥ ಕುವೆಂಪು ವನ ಅಂತಿದೆ. ನೀವೇನಾದರೂ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಬಂದರೆ ಇಲ್ಲಿ ಆಟ ಆಡೋಕ್ಕೆ ಜಾಗ ಇದೆ.
ಸೊ ಇಲ್ಲಿ ಅವ್ರನ್ನ ಆರಾಮಾಗಿ ರಿಫ್ರೆಶ್ಮೆಂಟ್ ಮಾಡ್ಬೋದು ಕರ್ಕೊಂಡೋಗಿ. ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಕುಕ್ಕರಹಳ್ಳಿಯ ಕೆರೆಯ ಬಗ್ಗೆ. ನೀವೇನಾದರೂ ಹೆಲ್ತಿ ಡ್ರಿಂಕ್ಸ್ ಕುಡಿಯಬೇಕು ಮತ್ತು ದುಡ್ಡು ಕಡಿಮೆ ಇರಬೇಕಂದ್ರೆ ಕುಕ್ಕರಹಳ್ಳಿ ಕೆರೆ ಹತ್ರ ಹೋಗಿ. 50 ರೂಪಾಯಿಗೆ ಇಷ್ಟೆಲ್ಲ ಐಟಮ್ ಅಂದರೆ ಆಯುರ್ವೇದಿಕ್ ಮೆಡಿಸಿನ್ ಇರ್ತಕ್ಕಂಥ ಇದನ್ನ ಕೊಡ್ತಾರೆ. ಇವಾಗ ಬನ್ನಿ, ಒಂದೊಂದಾಗಿ ಹೇಳ್ತಾರೆ, ಕೇಳ್ತಾ ಹೋಗೋಣ. ತುಳಸಿ, ಪುದೀನ, ಶುಂಠಿ, ವಿಳ್ಯದೆಲೆ, ಅಮೃತ ಬಳ್ಳಿ, ಇದು ಹಾಗಲಕಾಯಿ. ಆಹಾರ ಪ್ರೇಮಿಯಾದ ನಾನು ನೀವೇನಾದರೂ ಹೆಲ್ತಿ ಡ್ರಿಂಕ್ಸ್ ಪ್ರಿಫರ್ ಮಾಡ್ತೀರಾ ಅಂದರೆ ಈ ಪ್ಲೇಸ್ ಖಂಡಿತ ಸಜೆಸ್ಟ್ ಮಾಡ್ತೀನಿ. Thank you.